हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज एपिसोड 51 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ Redmi ಇಂದ ಆದ್ರೆ ಇದೆ Redmi Note 10 ಈ ಮೊಬೈಲ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಈ ಮೊಬೈಲ್ ಬಂದ್ಬಿಟ್ಟು ಗ್ಲಾಸ್ ಬಾಡಿ ಇಂದ ಬರುತ್ತೆ IP52 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಸಪೋರ್ಟ್ ಇರುತ್ತೆ ಹಾಗೆ ಬಂದ್ಬಿಟ್ಟು ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆದ್ರೆ ಮಾಡುತ್ತೆ ಈ ಮೊಬೈಲ್ ನ ಮಾರ್ಚ್ 4ನೇ ತಿಂಗಳಾದ್ರೆ ಲಾಂಚ್ ಮಾಡ್ತಾ ಇದ್ದಾರೆ ಅವಾಗ ನಮಗೆ ಇನ್ನಷ್ಟು ಇನ್ಫಾರ್ಮೇಷನ್ ಆದ್ರೆ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಐಫೋನ್ 12 ಮಿನಿ ಈ ಮೊಬೈಲ್ ಎಲ್ಲರಿಗೂ ಕೂಡ ಗೊತ್ತಿರದೆ ಈ ಮೊಬೈಲ್ ಗೆ ಜಾಸ್ತಿ ಸೇಲ್ಸ್ ಆದ್ರೆ ಇಲ್ಲ ಆಪಲ್ ಕಂಪನಿಯವರು ತುಂಬಾ ಆಸೆ ಆದ್ರೆ ಇಟ್ಕೊಂಡಿದ್ರು ಈ ಮೊಬೈಲ್ ಗೆ ತುಂಬಾ ಚೆನ್ನಾಗಿ ಸೇಲ್ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಯಾರು ಕೂಡ ಐಫೋನ್ 12 ಮಿನಿ ನ ತಗೊಂತಾ ಇಲ್ಲ ಎಲ್ಲರೂ ಕೂಡ ಐಫೋನ್ 12 ಆದ್ರೆ ತಗೊಂತಾ ಇದ್ದಾರೆ ಆಪಲ್ ಕಂಪನಿಯವರು ಐಫೋನ್ 12 ಮಿನಿ ಪ್ರೊಡಕ್ಷನ್ ನ ಸ್ಟಾಪ್ ಮಾಡ್ತಾರೆ ಆ ಸೀರೀಸ್ ನ ಇಲ್ಲಿಗೆ ನಿಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಕೂಡ ಹೊರಗ್ ಬಂದಿತ್ತು ಆದ್ರೆ ಇವಾಗ ಬರ್ತಾ ಇರೋ ನ್ಯೂಸ್ ನೋಡ್ಕೊಂಡ್ರೆ ಐಫೋನ್ 13 ಸೀರೀಸ್ ಅಲ್ಲಿ ಐಫೋನ್ 13 ಮಿನಿ ಇರುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ ಆ ಮೊಬೈಲ್ ನ ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ ಐಫೋನ್ 12 ಮಿನಿ ಸಕ್ಸೆಸರ್ ಐಫೋನ್ 13 ಮಿನಿ ಅಂತಾನೆ ಹೇಳ್ಬೋದು ತುಂಬಾ ಜನಕ್ಕೆ ಐಫೋನ್ ಅಲ್ಲಿ ಸಣ್ಣ ಮೊಬೈಲ್ ಯೂಸ್ ಮಾಡಬೇಕು ಅಂತ ತುಂಬಾ ಆಸೆ ಇರುತ್ತೆ ಸೋ ಅವರಿಗೆ ಅಂತ ಹೇಳ್ಬಿಟ್ಟೆ ಆಪಲ್ ಕಂಪನಿಯವರು ಐಫೋನ್ SE ಸೀರೀಸ್ ಅಲ್ಲಿ ಸಣ್ಣ ಮೊಬೈಲ್ಸ್ ಗಳನ್ನು ತರೋದಿಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ರು ಆದ್ರೆ ಫಸ್ಟ್ ಟೈಮ್ 12 ಸೀರೀಸ್ ಅಲ್ಲಿ 12 ಮಿನಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಮೊಬೈಲ್ ಆದ್ರೆ ತಂದ್ರು ಸೋ ಅದು ಜಾಸ್ತಿ ಸಕ್ಸೆಸ್ ಆದ್ರೆ ಆಗಿಲ್ಲ ಸೋ ನೋಡೋಣಂತೆ ಐಫೋನ್ 13 ಸೀರೀಸ್ ಅಲ್ಲಿ 13 ಮಿನಿ ಸಕ್ಸೆಸ್ ಆಗುತ್ತಾ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಒನ್ ಪ್ಲಸ್ ಸ್ಮಾರ್ಟ್ ವಾಚ್ ಆವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಹೇಳಿದ್ದೆ ಆಯ್ತು ಕೇಳಿದ್ದೆ ಆಯ್ತು ಇವತ್ತಿನವರೆಗೂ ಈ ವಾಚ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಇನ್ನ ಯಾವುದೇ ರೀತಿ ನ್ಯೂಸ್ ಆದ್ರೆ ಹೊರಗೆ ಬಂದಿಲ್ಲ ಆದ್ರೆ ಇವಾಗ ಈ ವಾಚ್ ಗೆ ಸಂಬಂಧಪಟ್ಟ ಡಿಸೈನ್ ಆದ್ರೆ ಹೊರಗೆ ಬಂದಿದೆ ಜರ್ಮನ್ ಪೇಟೆಂಟ್ ಅಂಡ್ ಟ್ರೇಡ್ ಮಾರ್ಕ್ ಆಫೀಸ್ ಅಲ್ಲಿ ಈ ಡಿಸೈನ್ ಆದ್ರೆ ಸ್ಪಾಟ್ ಆಗಿದೆ ಈ ವಾಚ್ ಅಲ್ಲಿ ಸ್ಪೋರ್ಟ್ಸ್ ಎಡಿಷನ್ ಇರುತ್ತೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಾ ಇದೆ ಈ ವಾಚ್ ನ ಮಾರ್ಚ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ ಆದ್ರೆ ಇನ್ನ ಅಫೀಷಿಯಲ್ ಅನೌನ್ಸ್ಮೆಂಟ್ ಆದ್ರೆ ಇಲ್ಲ ಯಾವಾಗ ಈ ವಾಚ್ ನ ಲಾಂಚ್ ಮಾಡ್ತಾರೆ ಅಂತ ಸೊ ನೋಡೋಣಂತೆ ಒನ್ ಪ್ಲಸ್ ಸ್ಮಾರ್ಟ್ ವಾಚ್ ನ ಯಾವಾಗ ನೋಡ್ತೀವಿ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ A51 ಈ ಮೊಬೈಲ್ ಗೆ ಒಂದು ಹೊಸ ಅಪ್ಡೇಟ್ ನ ರೋಲ್ ಔಟ್ ಆದ್ರೆ ಮಾಡ್ತಾ ಇದ್ದಾರೆ ಈ ಅಪ್ಡೇಟ್ ಇಂದ ನಿಮಗೆ ಆಂಡ್ರಾಯ್ಡ್ 11 1UI 3.2 ಆದ್ರೆ ಸಿಗುತ್ತೆ ಯಾರಾದ್ರೂ ಸ್ಯಾಮ್ಸಂಗ್ ಗ್ಯಾಲಕ್ಸಿ A51 ಮೊಬೈಲ್ ನ ಯೂಸ್ ಮಾಡ್ತಾ ಇದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಈ ಅಪ್ಡೇಟ್ ಆದ್ರೆ ಬಂದಿರುತ್ತೆ ಸ್ಯಾಮ್ಸಂಗ್ A52 A72 ಎರಡು ಮೊಬೈಲ್ಸ್ ಗಳನ್ನ ಮಾರ್ಚ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ ಎರಡು ಕೂಡ ಮಿಡ್ ರೇಂಜ್ ಮೊಬೈಲ್ಸ್ ಅಂತಾನೆ ಹೇಳ್ಬೋದು 25,000 ಅಥವಾ 25,000 ಮೇಲಾದ್ರೂ ಇಡ್ಬೋದು ಎರಡು ಕೂಡ ಒಳ್ಳೆ ಮೊಬೈಲ್ಸ್ ಗಳೇ ಸೊ ನೋಡೋಣಂತೆ ಈ ಮೊಬೈಲ್ಸ್ ಗಳನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಓಪೋ ಫೈಂಡ್ X3 ಈ ಮೊಬೈಲ್ ಗೆ ಸಂಬಂಧಪಟ್ಟ ಆಂಟಿಟು ಸ್ಕೋರ್ ಆದ್ರೆ ಹೊರಗ್ ಬಂದಿದೆ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ನೋಡ್ಕೊಂಡ್ರೆ ಸ್ನಾಪ್ ಡ್ರಾಗನ್ 870 ಫ್ಲಾಗ್ಶಿಪ್ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ ಟೋಟಲ್ ಆಗಿ ಇವರು ಮೂರು ಮೊಬೈಲ್ಸ್ ಗಳನ್ನಾದ್ರೆ ಲಾಂಚ್ ಮಾಡ್ತಾ ಇದ್ದಾರೆ ಓಪೋ ಫೈಂಡ್ X3 ಪ್ರೊ X3 ನಿಯೋ X3 ಲೈಟ್ ಅಂತ ಹೇಳ್ಬಿಟ್ಟು ಈ ಮೊಬೈಲ್ಸ್ ಗಳನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಇನ್ನ ಯಾವುದೇ ರೀತಿ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ ಸೊ ನೋಡೋಣಂತೆ ಓಪೋ ಫೈಂಡ್ X3 ಸೀರೀಸ್ ಮೊಬೈಲ್ಸ್ ಗಳನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ರಿಯಲ್ಮಿ ಇಂದ ರಿಯಲ್ಮಿ ನಾರ್ಸೋ 30 ಸೀರೀಸ್ ಮೊಬೈಲ್ಸ್ ಗಳನ್ನ ಫ್ಲಿಪ್ಕಾರ್ಟ್ ಅಲ್ಲಿ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಕನ್ಫರ್ಮ್ ಆದ್ರೆ ಆಗಿದೆ ಅದ್ರ ಜೊತೆಗೆ ಒಂದ್ ಸ್ವಲ್ಪ ಸ್ಪೆಸಿಫಿಕೇಶನ್ಸ್ ಕೂಡ ಲೀಕ್ ಆದ್ರೆ ಆಗಿದೆ ಲೀಕ್ ಆಗಿರೋ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ರಿಯಲ್ಮಿ ನಾರ್ಸೋ 30 ಪ್ರೊ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಪಂಚ್ ಹೋಲ್ ಡಿಸ್ಪ್ಲೇ ಇಂದ ಬರುತ್ತೆ 120Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಮೀಡಿಯಾ ಟೆಕ್ ಡೆಮೆನ್ಸಿಟಿ 800U ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ ಇನ್ನ ಕ್ಯಾಮ್ರಾ ವಿಷಯಕ್ಕೆ ಬಂದರೆ ರೇಟ್ ಸೈಡ್ ನಿಮಗೆ ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಕ್ಯಾಮ್ರಾ ಮಾಡ್ಯೂಲ್ ಆದ್ರೆ ಇರುತ್ತೆ ಇನ್ನ ರಿಯಲ್ಮಿ ನಾರ್ಸೋ 30A ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಜಾಸ್ತಿ ಚೇಂಜಸ್ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ಚೇಂಜಸ್ ಆದ್ರೆ ಮಾಡಿದ್ದಾರೆ ಕ್ಯಾಮ್ರಾ ಮಾಡ್ಯೂಲ್ ಇದ್ರಲ್ಲಿ ನಿಮಗೆ ಸ್ಕ್ವೇರ್ ಶೇಪ್ ಅಲ್ಲಿ ಆದ್ರೆ ಇರುತ್ತೆ ಇನ್ನ ಫಿಂಗರ್ ಪ್ರಿಂಟ್ ನಿಮಗೆ ಬ್ಯಾಕ್ ಸೈಡ್ ಇರುತ್ತೆ ಹಿಂದೆಗಡೆ ಆದ್ರೆ ಕೊಟ್ಟಿದ್ದಾರೆ ಈ ರಿಯಲ್ಮಿ ನಾರ್ಸೋ 30 ಸೀರೀಸ್ ಮೊಬೈಲ್ಸ್ ಗಳನ್ನ ಈ ತಿಂಗಳು ಕೊನೆಯಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಇದೆ ಸೊ ನೋಡೋಣಂತೆ ರಿಯಲ್ಮಿ ನಾರ್ಸೋ 30 ಸೀರೀಸ್ ಮೊಬೈಲ್ಸ್ ಗಳನ್ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಸಿಸ್ ಇಂದ ಆಸಿಸ್ ರೋಗ್ ಫೋನ್ 5 ಗೇಮಿಂಗ್ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಮಾರ್ಚ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನ್ಯೂಸ್ ಆದ್ರೆ ಬರ್ತಾ ಇದೆ ಇನ್ನ ಈ ಮೊಬೈಲ್ ಅಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 888 5G ಫ್ಲಾಗ್ಶಿಪ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ 16GB ರ್ಯಾಮ್ ಇರುತ್ತೆ 65W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ ಸೊ ನೋಡೋಣಂತೆ ಆಸಿಸ್ ರೋಗ್ ಫೋನ್ 5 ಗೇಮಿಂಗ್ ಮೊಬೈಲ್ ನ ನಮ್ಮ ಇಂಡಿಯಾದಲ್ಲಿ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬುಕ್ ಪ್ರೊ ಅಂದ್ರೆ ಒಂದು ಲ್ಯಾಪ್ಟಾಪ್ ಅಂತಾನೆ ಹೇಳ್ಬೋದು ಈ ಲ್ಯಾಪ್ಟಾಪ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಆದ್ರೆ ಹೊರಗ್ ಬಂದಿದೆ OLED ಡಿಸ್ಪ್ಲೇ ಇಂದ ಬರುತ್ತೆ ಎಸ್ ಪೆನ್ ಸಪೋರ್ಟ್ ಆದ್ರೆ ಇರುತ್ತೆ ಈ ಲ್ಯಾಪ್ಟಾಪ್ ಅಲ್ಲಿ ಎರಡು ಮಾಡೆಲ್ಸ್ ಗಳನ್ನ ಇವರಾದ್ರೆ ಲಾಂಚ್ ಮಾಡ್ತಾ ಇದಾರೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬುಕ್ ಪ್ರೊ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬುಕ್ ಪ್ರೊ 360 ಅಂತ ಹೇಳ್ಬಿಟ್ಟು ಇನ್ನ ಇದರಲ್ಲಿ ಯೂಸ್ ಮಾಡಿರೋದು ಬಂದ್ಬಿಟ್ಟು ಇಂಟೆಲ್ i5 i7 ಚಿಪ್ಸೆಟ್ ಗಳನ್ನಾದ್ರೆ ಯೂಸ್ ಮಾಡಿದ್ದಾರೆ ಸೊ ನೋಡೋಣಂತೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ ಬುಕ್ ಪ್ರೋ ಲ್ಯಾಪ್ಟಾಪ್ಸ್ ಗಳನ್ನ ಯಾವಾಗ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ ಈ
ಲೇಟೆಸ್ಟ್ ವಿಡಿಯೋಸ್ ನಿಮಗೆ ಬೇಗ 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 ನೋಟಿಫಿಕೇಶನ್ ಆದ್ರೆ ಬಂದ್ಬಿಡುತ್ತೆ. ಥ್ಯಾಂಕ್ ಯು ಗಾಯ್ಸ್.